ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FDA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ನವೆಂಬರ್ 16, 17 ಮತ್ತು 18, 2017ರ ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಈ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬ್ರಿಟನ್ನಲ್ಲಿ ಕಾನೂನು ಅಧ್ಯಯನ ಮಾಡಿದ ಮೊದಲ ಮಹಿಳೆ ಮತ್ತು ಭಾರತದ ಮೊದಲ ವಕೀಲೆ ಯಾರು? ಉತ್ತರ: ಕಾರ್ನೆಲಿಯಾ ಸೊರಾಬ್ಜಿ. ಇವರ 151ನೇ ಜನ್ಮದಿನದ ಅಂಗವಾಗಿ ಗೂಗಲ್ ಸಂಸ್ಥೆ ಅವರಿಗೆ ಡೂಡಲ್ ಗೌರವ ಸಲ್ಲಿಸಿತು. ಗೋವಾದಲ್ಲಿ ನಡೆಯುವ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ: ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ರವರಿಗೆ. ಇವರಿಗೆ ಒಟ್ಟು 4 ರಾಷ್ಟ್ರ ಪ್ರಶಸ್ತಿ ಮತ್ತು 15 ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿವೆ. 2017ರ ಇನ್ಫೋಸಿಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ: 6 ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. ಮೊದಲನೆಯದು NCBS ವಿಜ್ಞಾನಿ ಉಪೇಂದ್ರ ಸಿಂಗ್ ಬಲ್ಲಾರ್ ಅವರಿಗೆ, ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನ ವಿಭಾಗದಲ್ಲಿ ಸಂಘಮಿತ್ರ ಬಂದೋಪಾಧ್ಯಾಯರವರಿಗೆ, ಹ್ಯುಮ್ಯಾನಿಟಿ ವಿಭಾಗದಲ್ಲಿ ಅನನ್ಯ ಕಬೀರ್ರವರಿಗೆ, ಗಣಿತ ವಿಭಾಗದಲ್ಲಿ ರಿತಬ್ರತ್ ಮುನ್ಷಿರವರಿಗೆ, ಭೌತ ವಿಜ್ಞಾನದಲ್ಲಿ ಯಮುನಾ ಕೃಷ್ಣನ್, ಸಮಾಜ ವಿಜ್ಞಾನದಲ್ಲಿ ಪ್ರೊಫೆಸರ್ ಲಾರೆನ್ಸ್ ಲಿಯಾಂಗ್ರವರಿಗೆ. 2017ರ ವಿಶ್ವದಲ್ಲೇ ಹೆಚ್ಚು ಬಹುಮಾನ ಪಡೆದ ಬ್ಯಾಡ್ಮಿಂಟನ್ ಆಟಗಾರ ಯಾರು? ಉತ್ತರ: ಕಿದಂಬಿ ಶ್ರೀಕಾಂತ್. ರಾಜಸ್ಥಾನದ ಮೊದಲ ತೃತೀಯ ಲಿಂಗಿ ಪೊಲೀಸ್ ಆಗಿ ನೇಮಕಗೊಂಡವರು ಯಾರು? ಉತ್ತರ: ಗಂಗಾಕುಮಾರಿ. ನಾಗರಿಕರಿಗಾಗಿ ಯಾವ ಸರ್ಕಾರದ ವಿನೂತನ ಯೋಜನೆಯು ಮನೆ ಬಾಗಿಲಿಗೆ ಸೇವೆ ಸೌಲಭ್ಯ ಒದಗಿಸಿದೆ? ಉತ್ತರ: ದೆಹಲಿ. ಜಾತಿ ಪ್ರಮಾಣಪತ್ರ, ವಾಹನ ಚಾಲನಾ ಪರವಾನಗಿ ಸೇರಿದಂತೆ ಸರ್ಕಾರದ 40 ಸೇವಾ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಒದಗಿಸಲಾಗುತ್ತದೆ. 2018ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ: ರಷ್ಯಾ. ನಾಸಾದ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದ ಸಮುದ್ರ ಮಟ್ಟ ಹೆಚ್ಚಾದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮುಳುಗಡೆಯ ಅಪಾಯ ಹೊಂದಿರುವ ನಗರ ಯಾವುದು? ಉತ್ತರ: ಕರಾವಳಿ ಪ್ರದೇಶದ ಮಂಗಳೂರು. ರಫೇಲ್ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲು ಭಾರತ ಸರ್ಕಾರ ನಿರ್ಧರಿಸಿದೆ? ಉತ್ತರ: ಫ್ರಾನ್ಸ್. 2017ರ IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದುಕೊಂಡವರು ಯಾರು? ಉತ್ತರ: ಪಂಕಜ್ ಅಡ್ವಾಣಿ. ಈ ಮೂಲಕ ಇವರು 17ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.